ಹಲೋ ನಮಸ್ತೆ ಬಟರ್ಮನ್ ಅಡುಗೆ ಕಾರ್ಯಕ್ರಮಕ್ಕೆ ಮತ್ತೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಒಂದು ಸ್ವಲ್ಪ ಇವತ್ತು ಬ್ಯಾಕ್ಗ್ರೌಂಡ್ ಚೇಂಜ್ ಇದೆ. ನನ್ನ ಕಿಚನ್ ಅಲ್ಲಿ ಲೈಟಿಂಗ್ ಇದು ಕೆಲಸ ನಡೀತಾ ಇದೆ, ಹಾಗಾಗಿ ನಾನು ಇಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಏನಾದರೂ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದ್ರೆ ಪ್ಲೀಸ್ ಐ ಆಮ್ ರಿಯಲಿ ಸಾರಿ. ಫ್ರೈಡ್ ರೈಸ್ ಮಾಡೋದಕ್ಕೆ ಇದೇ ಕರೆಕ್ಟ್ ಆದಂಥ ಒಂದು ರೆಸಿಪಿ ಅಂತ ಹೇಳಿ ನಾವು ಹೇಳೋದಕ್ಕಾಗೋದಿಲ್ಲ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಾನು ಇವತ್ತು ಒಂದು ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಇದನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ. ಇಲ್ಲಿ ನಮಗಿಷ್ಟ ಇರೋ ಯಾವುದಾದ್ರೂ ತರಕಾರಿನ ಈ ಥರ ಸಣ್ಣ ಸಣ್ಣದಾಗಿ, ತುಂಬ ಸಣ್ಣದಾಗಿ ಹೆಚ್ಕೊಂಡು ಇಟ್ಕೋಬೇಕು. ಇಲ್ಲಿ ಸಾಸಸ್ ಕೂಡ ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಬೇಯಿಸ್ಕೊಂಡಿರುವಂಥ ಅನ್ನ ಕೂಡ ಇದೆ, ಇದು ಪೂರ್ತಿಯಾಗಿ ತಣ್ಣಗಾಗಿದೆ ಕೂಡ. ಫಸ್ಟ್ ಟಿಪ್ ಏನಂದರೆ, ನೀವೆಲ್ಲ ಈ ಥರ ರೆಡಿ ಮಾಡಿಕೊಂಡು ಇಟ್ಕೊಂಡು ಅದಾದಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ತರಕಾರಿನ ಕಟ್ ಮಾಡಿ, ಸಾಸ್ ಎಲ್ಲ ರೆಡಿ ಇಟ್ಕೊಂಡು, ಉಪ್ಪು ಅನ್ನ ಎಲ್ಲ ರೆಡಿ ಇಟ್ಕೊಂಡು ಆಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತಂದರೆ ನಾವು ತುಂಬ ಹೈ ಫ್ಲೇಮಲ್ಲಿ ಮಾಡಬೇಕಾಗುತ್ತೆ ಇದನ್ನು. ನೀವು ಮಧ್ಯದಲ್ಲಿ ಅದನ್ನು ಸಣ್ಣ ಮಾಡಿ ಉಪ್ಪು ತರಕ್ಕೆ ಹೋಗಿ, ತರಕಾರಿ ತರಕ್ಕೆ ಹೋಗಿ ಆ ಥರ ಎಲ್ಲ ಮಾಡಿದ್ರೆ ತುಂಬ ಮೆತ್ತಗಾಗುತ್ತೆ. ಒಮ್ಮೆ ತರಕಾರಿ ಮೆತ್ತಗಾದರೆ ಅದು ಫ್ರೈಡ್ ರೈಸ್ ಆಗೋದಿಲ್ಲ, ಅದಾದಮೇಲೆ ನಿಮಗೆ ಪಲಾವ್ ಆಗುತ್ತೆ. ಹಾಗಾಗಿ ಎಲ್ಲ ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಇದು ಫಸ್ಟ್ ಟಿಪ್. ಇನ್ನು ಸೆಕೆಂಡ್, ನಾವು ಅನ್ನ ಏನು ಮಾಡ್ತೀವಲ್ಲ ಅದು ತುಂಬ ಉದುರುದುರಾಗಿ ಮಾಡಬೇಕು. ಒಂದು 80% ಅಷ್ಟು ಬೆಂದರೆ ಸಾಕಾಗುತ್ತೆ ಅನ್ನ. ಅನ್ನ ನೀವು ಬೇಯಿಸುವಾಗ ಅದಕ್ಕೆ ಉಪ್ಪು ಹಾಕಿ ಬೇಯಿಸ್ಕೊಳ್ಳಿ. ಯಾಕಂದರೆ ನಾವು ಲಾಸ್ಟಿಗೆ ಏನು ಉಪ್ಪು ಹಾಕ್ತೀವಲ್ಲ ಅದು ತುಂಬ ಮಿಕ್ಸ್ ಆಗೋದಿಲ್ಲ ಚೆನ್ನಾಗಿ. ಹಾಗಾಗಿ ಅನ್ನಕ್ಕೆ ನೀವು ಉಪ್ಪು ಹಾಕಿ ಬೇಯಿಸೋದ್ರಿಂದ ತುಂಬ ರುಚಿಯಾಗಿ ಆಗುತ್ತೆ. ಪೂರ್ತಿಯಾಗಿ ತಣ್ಣಗಾಗಬೇಕು ಅನ್ನ, ರೂಮ್ ಟೆಂಪ್ರೇಚರಲ್ಲಿ ಬರಬೇಕು. ನೀವು ಫ್ರಿಡ್ಜಲ್ಲೆಲ್ಲ ಅನ್ನ ಇಡ್ತೀರಿ ಅಂತಾದರೆ ಖಂಡಿತವಾಗ್ಲೂ ಇಟ್ಕೊಳ್ಳಿ. ಆದರೆ ನಾನು ಫ್ರಿಡ್ಜಲ್ಲಿ ಅನ್ನ ಎಲ್ಲ ಇಡೋದಿಲ್ಲ, ಹಾಗಾಗಿ ಇದು ರೂಮ್ ಟೆಂಪ್ರೇಚರಲ್ಲಿದೆ, ಇದಿಷ್ಟು ಸಾಕಾಗುತ್ತೆ ನಮಗೆ. ಇದು ಸೆಕೆಂಡ್ ಟಿಪ್ ಆಯಿತು. ಇನ್ನು ಥರ್ಡ್ ಟಿಪ್ ಏನಂದರೆ, ನೀವು ಮಾಡುವಾಗ ತುಂಬ ದೊಡ್ಡ ಬಾಣಲೆ ತೊಗೊಳ್ಳಿ. ಮನೆಯಲ್ಲಿ ಯಾವುದು ದೊಡ್ಡದಿದೆ ನೋಡಿ, ಅದನ್ನು ತೊಗೊಂಡು ಮಾಡಿಕೊಂಡ್ರೆ ನಮಗೆ ಮಿಕ್ಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗಾಗಿ ನೀವು ಇದ್ದಿದ್ರಲ್ಲಿ ಒಂದು ಸ್ವಲ್ಪ ದೊಡ್ಡ ಬಾಣಲೆ ತೊಗೊಂಡು ಮಾಡ್ಕೊಳ್ಳಿ. ಇಲ್ಲಿ ಒಂದು ದೊಡ್ಡ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಇಲ್ಲಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿರುವಂಥ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಹಾಕಿದ ಕೂಡಲೇ ನೋಡಿ ಈ ಥರ ಫ್ರೈ ಆಗಬೇಕದು, ಅಷ್ಟು ಬಿಸಿಯಾಗಿರಬೇಕು ಎಣ್ಣೆ. ಆಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಒಂದು 30 ಸೆಕೆಂಡಷ್ಟು ಫ್ರೈ ಆದರೆ ಸಾಕಾಗುತ್ತೆ, ಅದರ ಕ್ರಂಚ್ ಹೋಗಬಾರ್ದು ಅಷ್ಟೇ. ಈಗ ಒಂದೊಂದೇ ತರಕಾರಿನ ಎಲ್ಲನೂ ಹಾಕ್ಕೊಳ್ಳೋಣ. ಸ್ಪ್ರಿಂಗ್ ಆನಿಯನ್ಸ್ ಏನಿದೆ ಅದನ್ನು ನಾವು ಲಾಸ್ಟ್ಗೆ ಹಾಕ್ಕೊಂಡ್ರೆ ಆಯಿತು. ಇದು ಕೂಡ ಫ್ರೈ ಆಗಲಿ, 1 ನಿಮಿಷ ಫ್ರೈ ಆದರೆ ಸಾಕು. ಇಷ್ಟು ಹೀಗೆ ನೀವು ಫ್ರೈ ಮಾಡಿಕೊಂಡ್ರೆ ಅದರದ್ದು ವೆಜಿಟೇಬಲ್ಸ್ದು ಕ್ರಂಚ್ ಏನಿದೆ ಅದು ಹಾಗೆ ಉಳಿಯುತ್ತೆ. ನೋಡಿ, ಒಂದು 50% ಅಷ್ಟು ಈಗ ಬೆಂದಿದೆ, ಇಷ್ಟು ಬೆಂದರೆ ಸಾಕಾಗುತ್ತೆ. ಈಗ ಉಪ್ಪೆಲ್ಲ ಹಾಕೋಕ್ಕೆ ಹೋಗಬೇಡಿ, ಡೈರೆಕ್ಟಾಗಿ ನಾವು ಅನ್ನ ಹಾಕ್ಕೊಳ್ಳೋಣ. ಈಗ ಯಾವ ಅಕ್ಕಿಯಲ್ಲಿ ಅನ್ನ ಮಾಡಿಕೊಂಡ್ರೂ ಆಗುತ್ತೆ, ಉದುರು ಉದುರಾಗಿ ಮಾಡ್ಕೋಬೇಕು ಅಷ್ಟೇ. ನಾನು ವಿಡಿಯೋಗೆ ಒಂದು ಸ್ವಲ್ಪ ಚೆಂದ ಕಾಣಲಿ ಅಂಥೇಳಿ ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ. ನಾನು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇಲ್ಲ, ನಿಮಗೆ ಬೇಕಂದರೆ ಹಾಕೋಬಹುದು. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಡಾರ್ಕ್ ಸೋಯಾ ಸಾಸ್, ಇದನ್ನು ಒಂದು ಸ್ವಲ್ಪ ಹರಡಿಸಿ ಹಾಕಬೇಕು ಈ ಥರ. ನೀವು ಲೈಟ್ ಸೋಯಾ ಸಾಸ್ ಕೂಡ ಹಾಕೋಬಹುದು, ನನಗೆ ಇದು ಜಾಸ್ತಿ ಇಷ್ಟ. ಒಂದು ಸ್ವಲ್ಪ ವಿನೆಗರ್, ತುಂಬ ಅಲ್ಲ, ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ನೀರು, ಇದನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳುವಾಗ ತುಂಬ ಹೈ ಫ್ಲೇಮಲ್ಲಿ, ಆಮೇಲೆ ಜಾಗ್ರತೆಯಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಅನ್ನನೆಲ್ಲ ಮುರಿಯೋಕ್ಕೆ ಹೋಗಬೇಡಿ. ಇನ್ನು ಫೋರ್ತ್ ಸ್ಟೆಪ್ ಏನಂದರೆ, ನೀವು ತರಕಾರಿ ಹಾಕಿದ ಮೇಲೆ ಸಾಸ್ ಆಗಲಿ ಉಪ್ಪಾಗಲಿ ಹಾಕೋದಲ್ಲ, ಅನ್ನ ಹಾಕಿದ ಮೇಲೆ ನೀವು ಹಾಕಬೇಕು. ಯಾಕಂದರೆ ತರಕಾರಿಗೆ ನೀವು ಸಾಸ್ ಆಗಲಿ ಉಪ್ಪಾಗಿ ಹಾಕಿದರೆ ಒಂದು ಅದು ಮೆತ್ತಗಾಗುತ್ತೆ, ಇನ್ನೊಂದು ಕಲರ್ ಎಲ್ಲ ಚೇಂಜ್ ಆಗಿಬಿಡುತ್ತೆ ನಿಮ್ಮ ತರಕಾರಿದೆಲ್ಲ, ತುಂಬ ಕಲರ್ಫುಲ್ ಆಗಿ ಚೆಂದ ಕಾಣೋದಿಲ್ಲ ನೋಡೋದಕ್ಕೆ. ಹಾಗಾಗಿ ಅನ್ನ ಹಾಕಿದ ಮೇಲೆ ಎಲ್ಲ ಸಾಸನ್ನು ಕೂಡ ಹಾಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಲಾಸ್ಟಿಗೆ ನಾವು ಒಂದು ಮುಷ್ಟಿಯಷ್ಟು ನೀರು ತೊಗೊಂಡು ಚೆನ್ನಾಗಿ ಅದಕ್ಕೆ ಚುಮುಕಿಸಿ ಅದಾದಮೇಲೆ ಮಿಕ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಆವಾಗ ಅನ್ನದಲ್ಲಿ ಒಂದು ಒಳ್ಳೆ ಸ್ಟೀಮ್ ಬರುತ್ತೆ, ನಿಮಗೆ ಮಿಕ್ಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ, ಮತ್ತು ಅನ್ನ ಬಡಿಯೋದಿಲ್ಲ ಅಂದರೆ ಮುರಿಯೋದಿಲ್ಲ ಅನ್ನ. ನಮಗೆ ಅನ್ನ ಯಾವತ್ತೂ ಮುರಿಬಾರ್ದು. ಒಂದು ಸ್ವಲ್ಪ ನೀವು ಅನ್ನ ಬಿಸಿ ಇದ್ದದನ್ನು ಮಿಕ್ಸ್ ಮಾಡಿಕೊಂಡ್ರೂ ಕೂಡ ಅನ್ನ ಮುರಿಯುತ್ತೆ. ಒಮ್ಮೆ ಅನ್ನ ಮುರಿದ್ರೆ ಅದು ಫ್ರೈಡ್ ರೈಸ್ ಆಗೋದಿಲ್ಲ. ನೋಡಿ, ಮಿಕ್ಸ್ ಮಾಡುವಾಗ ಒಂದು ಸ್ವಲ್ಪನೂ ಅಂಟ್ತಾ ಇಲ್ಲ ಬಾಂಡ್ಲೆಗೆ, ಹೀಗಾಗಬೇಕಿದು. ನಿಮಗೆ ಇಷ್ಟು ಡಾರ್ಕ್ ಕಲರ್ ಫ್ರೈಡ್ ರೈಸ್ ಇಷ್ಟ ಇಲ್ಲ ಅಂತಂದರೆ ಲೈಟ್ ಕಲರ್ ಸೋಯಾ ಸಾಸ್ ಕೂಡ ಹಾಕೋಬಹುದು, ಆವಾಗ ಅದು ವೈಟ್ ಕಲರಲ್ಲಿ ಫ್ರೈಡ್ ರೈಸ್ ಆಗುತ್ತೆ.
ಅದು ಟೋಟಲಿ ನಿಮಗೆ ಹೇಗಿಷ್ಟನೋ ಆ ಥರ ನೀವು ನೋಡಿಕೊಂಡು ಮಾಡ್ಕೋಬಹುದು. ತುಂಬ ಹೂವಿನ ಥರ ಮಿಕ್ಸ್ ಮಾಡಬೇಕಾದ್ರೆ ಮಿಕ್ಸ್ ಮಾಡುವಾಗ ಲಾಸ್ಟಿಗೆ ನಾವು ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಳ್ಳೋಣ. ಈ ಸೌಂಡ್ ಕೇಳಿಸ್ತಾ ಇದೆಯಲ್ಲ, ಚಟ್ 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 ಅಂತ ಈ ಥರ ಸೌಂಡ್ ಬರಬೇಕು. ಅದು ಒಂದು ಕರೆಕ್ಟಾದ ಪರ್ಫೆಕ್ಟ್ ಆದಂಥ ಒಂದು ಫ್ರೈಡ್ ರೈಸಿನ ಸರಿಯಾದ ಪರಿಚಯ. ಲಾಸ್ಟ್ ಸ್ಟೆಪ್ ಏನಂದರೆ, ನಾವು ಫ್ರೈಡ್ ರೈಸ್ನ ಯಾವಾಗಲೂ ಪ್ಲೇಟಲ್ಲಿ ಸರ್ವ್ ಮಾಡುವಾಗ ಒಂದು ಮೌಂಟೇನ್ ಶೇಪಲ್ಲಿ ನಾವು ಸರ್ವ್ ಮಾಡಬೇಕು. ಅಂದರೆ ಬೆಟ್ಟದ ರೀತಿ, ಅನ್ನದ ಮೇಲೆ ಅನ್ನ ಹಾಕ್ತಾ ಬೆಟ್ಟದ ಶೇಪಲ್ಲಿ ನೀವು ಸರ್ವ್ ಮಾಡಬೇಕು. ಯಾಕಂದರೆ ಅದು ತುಂಬ ಹೊತ್ತಿನ ತನಕ ಬಿಸಿಯಾಗಿರುತ್ತೆ, ತಣ್ಣಗಾಗೋದಿಲ್ಲ. ಫ್ರೈಡ್ ರೈಸ್ ಆಗಲಿ, ನೂಡಲ್ಸ್ ಆಗಲಿ, ಯಾವುದೇ ಚೈನೀಸ್ ಐಟಮ್ ಆಗಲಿ, ಬಿಸಿ ಬಿಸಿ ತಿನ್ನಕ್ಕೆ ಮಾತ್ರ ಅದು ಚೆನ್ನಾಗಿರುತ್ತೆ. ಹಾಗಾಗಿ ನಾವು ತಿಂತ ಹೋಗುವಾಗ ಅದು ತಣ್ಣಗಾಗೋದಿಲ್ಲ ಮೌಂಟೇನ್ ಶೇಪಲ್ಲಿ ಹಾಕ್ಕೊಂಡ್ರೆ. ಸೊ ಇದು ಲಾಸ್ಟ್ ಟಿಪ್ ನಿಮಗೆ. ಸ್ನೇಹಿತರೆ ಹೇಗೆ ಮಾಡೋದು ಅಂತ ಹೇಳಿ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂತಿದೆ ಬಾಯ್.